ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ಈ ಪ್ರೀತಿ ಮತ್ತೆ ಫ್ಯಾಮಿಲಿ ಮಧ್ಯೆ, ಮತ್ತು ಫ್ಯಾಮಿಲಿ ಈ ಎರಡರ ಮಧ್ಯೆ ಯಾವತ್ತು ಸಿಕ್ಕಾಕೋಬಾರ್ದು ಅಂತ. ಪ್ರತಿ ಒಂದು ಫ್ಯಾಮಿಲಿನಲ್ಲೂ ಟೆನ್ಷನ್ಸ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ನಮ್ಮ ದೇಶದಲ್ಲೇ ನಡೆಯೋದು ಬೈ ದ ವೇ. ಏನೋ, ನಾನು ಇನ್ನು ಮಾತಾಡ್ತಾ ಇದ್ದೀನಿ, ಆಗ್ಲೇ ಹೊಡೆದು ಬಿಟ್ಟಿಯಲ್ಲೋ. ನೋ ಡಿಸ್ಕಷನ್ಸ್, ಓನ್ಲಿ ಆಕ್ಷನ್. ಏ ದವ್ವ, ಕನ್ನಡದಲ್ಲಿ ಮಾತಾಡು. ಐ ಲವ್ ಯು ಸೋ 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 ಮಚ್. ಮಗನೇ ಮಗನೇ, ನಂಗೆ ಇನ್ನು ಬೇಕಪ್ಪ. ಅಪ್ಪ ಅಪ್ಪ, ನೀನು ಸ್ವಲ್ಪ ತಾಳಪ್ಪ. ನಾನು ಇಷ್ಟು ವರ್ಷದಿಂದ ಪಾಲಿಸ್ಕೊಂಡು ಬಂದ ನನ್ನ ಮಂತ್ರದ ಗೌರವ, ನೀತಿ, ಆದರ್ಶ ಎಲ್ಲ ಬಿಟ್ಟು ಅವನು ಬದಲಾಗ್ಬಿಟ್ರೆ ನಾನು ಬದಲಾಗಕ್ಕಾಗುತ್ತಾ? ಇಷ್ಟು ವರ್ಷದಲ್ಲಿ ನಾನು ನನ್ನ ಗಡಿಯಾರನೇ ಬದಲಾಯಿಸಿಲ್ಲ. ದಿಸ್ ಇಸ್ ಯೋರ್ ಫ್ಯಾಮಿಲಿ. ಇಲ್ಲಿ ನಾನಾಗ್ಲಿ, ನಮ್ಮಪ್ಪ ಆಗ್ಲಿ, ನಮ್ಮಮ್ಮ ಆಗ್ಲಿ ಇರಕ್ ಚಾನ್ಸೇ ಇಲ್ಲ. ನೀನ್ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ, ಉಸಿರಾಡ ಗಾಳಿ ಬೇರೆ, ಆದ್ರೂ ಮೈಯಲ್ಲಿ ಅರಿತಾ ಇರೋದು ಕನ್ನಡದ ರಕ್ತ ತಾನೇ.